ಸುಮಾರು 30 ವರ್ಷಗಳಿಂದ ಇಂಥ ಮಳೆ ಯಾವತ್ತೂ ಬಂದಿರಲಿಲ್ಲ. ಭಾಳ ಜೋರಾಗಿ ಮಳೆಯಾಗಿದ್ದ ಕಾರಣ ಅನೇಕ ಕೆರೆಗಳು ಸಿದ್ರಬೆಟ್ಟದಿಂದ ಹಿಡಿದು ಇಲ್ಲಿವರೆಗೂ, ಅಂದರೆ ಕೋಟಗೆರೆ ತಾಲೂಕಿನ ಸಿದ್ರಬೆಟ್ಟದಿಂದ ಇಲ್ಲಿವರೆಗೂ ಸುಮಾರು ಒಂದು 20 ಕೆರೆಗಳು ಕೋಡಿ ಬಿದ್ದಿದ್ದಾವೆ. ಅದೆಲ್ಲ ಕೋಡಿ ಬಿದ್ದರೆ ಹೋಗೋಂಥ ದಾರಿನೇ ಇದು. ನಮ್ಮ ಕೆರೆಗೆ ಬಂದು ನಮ್ಮ ಕೆರೆಯಿಂದ ಮುಂದಕ್ಕೆ ಬುಗುಡ್ನಳ್ಳಿ, ಬುಗುಡ್ನಳ್ಳಿಯಿಂದ ಗುಬ್ಬಿ ಕೆರೆಗೆ ಸೇರ್ತಕ್ಕಂಥ ಮುಂಚೆಯಿಂದ ಇದು ನ್ಯಾಚುರಲ್ ವ್ಯಾಲಿ. ಸೊ ಕೋಡಿ ಜಾಸ್ತಿ ಆಗಿ, ಮಳೆ ಜಾಸ್ತಿಯಿಂದ ಕೋಡಿ ಜಾಸ್ತಿ ಆಗಿರೋದ್ರಿಂದ ಬೆಳಗ್ಗೆ ನಾವು ಏನು ಯಬಾಕದ ಕೆರೆ ಹಿಂದ್ಗಡೆ ಮುಳುಗಡೆ ಆಗೋ ಒಂದು ಉದ್ದೇಶದಿಂದ ಈಗ ಬಂದು ಕೋರಿ ಬೀಸನ್ನು ಕಿತ್ತಾಕಿದ್ದಾರೆ. ತಹಶೀಲ್ದಾರರು, ಎ ಸಿ ಅವರು, ಎಲ್ಲ ಅಧಿಕಾರಿಗಳು ಮತ್ತು ನಮ್ಮೆಲ್ಲ ಗ್ರಾಮಸ್ಥರು ಇಲ್ಲೆಲ್ಲ ಸೇರಿ ಇಲ್ಲಿ ಇವತ್ತು ಹ್ಯಾಸ್ ಆಫ್ ನೌ ಯಾವುದೇ ಅನಾಹುತ ಆಗದ ರೀತಿಯಲ್ಲಿ ತಡೆಯೋ ರೀತಿ ಪ್ರಯತ್ನವನ್ನು ನಾವೀಗೆಲ್ಲ ಮಿಷಿನರಿಸು ಇಟಾಚಿ ಜೆ ಸಿ ಬಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀವಿ. ಏನು ಅಂಚೆಹಳ್ಳಿ ಹಿಂಭಾಗದಲ್ಲಿ, ಕೆರೆ ಹಿಂಭಾಗದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಒಂದು 100 ಮನೆಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಮಳೆ ಸಂಪೂರ್ಣವಾಗಿ ನೀರ ಜಲಋತ ಆಗಿರೋದ್ರಿಂದ ಅವ್ರನ್ನ ಬೇರೆ ಕಡೆ ಮಳೆಹಳ್ಳಿ ಸ್ಕೂಲ್ಗೆ ಶಿಫ್ಟ್ ಮಾಡಿ ಅಲ್ಲಿ ಸರ್ಕಾರದ ವತಿಯಿಂದ ದನಗಳಿಗೆ ಮೇವು ಮತ್ತು ಗಂಜಿ ಕೇಂದ್ರವನ್ನು ತಾತ್ಕಾಲಿಕವಾಗಿ ಪ್ರಾರಂಭ ಮಾಡೋ ಉದ್ದೇಶದಿಂದ ಈಗಾಗಲೇ ಅಲ್ಲಿ ತಹಶೀಲ್ದಾರು ಮತ್ತು ಎ ಸಿ ಅವರು ಅಲ್ಲಿದ್ದಾರೆ, ಅಲ್ಲಿ ಕೆಲಸ ಅಲ್ಲಿ ನಡೀತಾ ಇದೆ. ಅಲ್ಲಿ ಈಗ ಎಲ್ಲಿ ನೀರು ಎಲ್ಲೆಲ್ಲಿ ಆಚೆ ಬಿಡ್ಬೋದು ಅಲ್ಲೆಲ್ಲ ಕಡೆ ಇಟಾಚಿಗಳನ್ನ ಉಪಯೋಗಿಸಿ ನಾವು ನೀರುಗಳನ್ನ ಕ್ಲಿಯರಾಗಿ ಮುಂದೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ನಮ್ಮೂರಲ್ಲಿ ಇವಾಗ ಊರಿಗೆ ಹೋಗೋಕ್ಕೆ ದಾರಿ ಇಲ್ಲ, ಹೆಬ್ಬಾಕಕ್ಕೆ ಹೋಗೋ ದಾರಿ ಸಂಪೂರ್ಣ ಕೋಡಿ ಇರೋದ್ರಿಂದ ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ನಮ್ಗೆ ಇವಾಗ ಬೇರೆ ಮಾರ್ಗದಿಂದ ಬೆಳ್ಳಾವಿ ಮುಖಾಂತರ ಊರಿಗೆ ಓಡಾಡೋಕ್ಕೆ ಆಗ್ತಾ ಇದೆ. ಸ್ಕೂಲ್ವರೆಗೂ ಹೋಗಿ ಆಲ್ರೆಡಿ ಊರಿನ ಕೋಡಿ ಜನ ನೀರು ನಿಂತಿದೆ. ಸೊ ನೀರು, ಮಳೆ ಇಲ್ಲ ಅಂದರೆ ನೀರು ಪ್ರೆಷರ್ ಕಡಿಮೆ ಆಗಿ ಹೋಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ. ಸೊ ಇವತ್ತು ಮಳೆ ಬಂದರೆ ಇಂದು ಇದ್ರ ಎಫೆಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಈಗಾಗಲೇ ಮರಿಯುಚ್ಚನಪಾಳ್ಯ, ನರಸಾಪುರ ಗ್ರಾಮಸ್ಥರು ಊರೊಳಗಡೆ ಹೋಗಿದ್ದಾವೆ. ಅಲ್ಲಿನ ಮರಿಯುಚ್ಚನಪಾಳ್ಯದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ನಮ್ಮೆಲ್ಲ ಗ್ರಾಮಸ್ಥರು ಈಗಾಗಲೇ ಶಿಫ್ಟ್ ಮಾಡಿ ನರಸಾಪುರಕ್ಕೆ ಹೋಗೋಕೆ ಅಂತ ವ್ಯವಸ್ಥೆ ಮಾಡಿದ್ದೀವಿ, ಅಲ್ಲಿ ಹೋಗ್ತಿದ್ದಾರೆ. ಸೊ ಮಳೆ ಕಡಿಮೆ ಆದರೆ ಇದಕ್ಕೆ ಪರಿಹಾರ ಸಿಗುತ್ತೆ, ಮಳೆ ಜಾಸ್ತಿ ಆದರೆ ಇದರದ್ದು ಎಫೆಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಅಂತಕ್ಕಂಥ ಇಲ್ಲಿನ ಅಭಿಪ್ರಾಯ ನಾವು ಅಭಿಪ್ರಾಯ. ಇವತ್ತು ಹೆಬ್ಬಾಕ ಕೆರೆ ಮತ್ತು ಮಳೆ ಜಾಸ್ತಿ ಆಗಿರೋದ್ರಿಂದ ಹೆಬ್ಬಾಕ ಕೆರೆ ತುಂಬಿ ಹರಿತಾ ಇರತಕ್ಕಂಥದ್ದು, ಮತ್ತು ಬ್ರಹ್ಮಸಂದ್ರ ಆ ಭಾಗದ ಕೆರೆಗಳಿಂದ, ಕುಚ್ಚಂಗಿ ಆ ಭಾಗಗಳಿಗೆ ಕೆರೆಯಿಂದ ನೀರು ಹರಿತಾ ಇರೋದ್ರಿಂದ ಹೈವೇ ಬಂದಾಗಿದೆ, ಹಂಚಿಹಳ್ಳಿ ಸಂಪೂರ್ಣ ಜಲಾವೃತ ಆಗಿದೆ. ಅಲ್ಲಿ ತಾತ್ಕಾಲಿಕವಾಗಿ ಈಗ ಸರ್ಕಾರದಿಂದ ಏನೇನು ಪರಿಹಾರ ಆಗಬೇಕು, ಅವ್ರನ್ನ ಸ್ಥಳಾಂತರ ಮಾಡೋದಿರ್ಬೋದು, ನೀರು ಆಚೆಗಡಿಗೆ ಹೋಗಲಿಕ್ಕೆ ತೋಟದಲ್ಲಿ ಮತ್ತು ಕಾಲೋನಿನಲ್ಲಿ ಏನು ತುಂಬ್ಕೊಂಡಿದೆ ಅವೆಲ್ಲ ನೀರು ರಿಮೂವ್ ಆಗಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಪ್ರಾಥಮಿಕವಾಗಿ ಸರ್ಕಾರದ ವತಿಯಿಂದ ಮತ್ತು ಸಾರ್ವಜನಿಕರ ವತಿಯಿಂದ ಮಾಡಿದೆ. ಜೈನ್ ಪಬ್ಲಿಕ್ ಸ್ಕೂಲು ಮತ್ತು ಹಂಚಿಹಳ್ಳಿಗೆ ಹೋಗ್ತಕ್ಕಂಥ ಮೆಳೆಹಳ್ಳಿಗೆ ಹೋಗ್ತಕ್ಕಂಥ ಸಂಪೂರ್ಣ ರಸ್ತೆ ಜಲಾವೃತ ಆಗಿದೆ ಸರ್. ಸ್ಕೂಲ್ ಬಂದಾಗಿದೆ, ಒಂದು ವಾರ ರಜಾ ಘೋಷಣೆ ಮಾಡಿದ್ದಾರೆ ಸ್ಕೂಲ್ಗೆ, ಜೈನ್ ಸ್ಕೂಲ್ಗೆ. ನನ್ನ ಹೆಸರು ನೀಲಕಂಠ ಸ್ವಾಮಿ ಅಂತೇಳಿ, ಈ ಊರ್ಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನು. ಕಳೆದ 25-30 ವರ್ಷಗಳಿಂದ ಈ ಥರ ಯಾವುದೇ ರೀತಿಯಾದ ಈ ಥರ ಒಂದು ಮಳೆ ಆಗಿರಲಿಲ್ಲ. ಈಗ ಒಂದು 20-25 ಕೆರೆಗಳಿಂದ ಸೇರ್ಕೊಂಡಿದ್ದಂಥ ನೀರು ಇಲ್ಲಿ ಹೆಬ್ಬಾಕ ಕೆರೆಗೆ ಬರೋದ್ರಿಂದ ಸ್ವಲ್ಪ ಅಭಾವ ಆಗಿ ಕೋಡಿ ಸ್ವಲ್ಪ ಹೆಚ್ಚಿಗೆ ಮಾಡಿದ್ವಿ. ಸ್ವಲ್ಪ ಯಾವಾಗ L&T ಕಂಪ್ನಿನವರು ಒಂದು 2 ಕೋಡಿನ ನೀರು ಸಂಗ್ರಹಣೆ ಜಾಸ್ತಿ ಮಾಡಬೇಕು ಅಂತ ಕೋಡಿನ 2 ಹೈಟ್ ಮಾಡಿದರು. ಹಂಗಾಗಿ ಸ್ವಲ್ಪ ನೀರಿನ ಒದಕ್ಕೆ ಜಾಸ್ತಿ ಆಗಿರೋದ್ರಿಂದ NH4ಗಾಗಲಿ ಜೈನ್ ಸ್ಕೂಲ್ಗವ್ರಿಗಾಗಲಿ ಹಂಚಿಹಳ್ಳಿ ಪೂರ ಜಲಾವೃತಗೊಂಡಿದೆ. ಆ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂತಂದರೆ ಬೆಳಿಗ್ಗೆ ಎ ಸಿ ಅವರು ಬರೋಕ್ಕೆ ಡಿ ಸಿ ಅವ್ರು ಬೇಕಾಗಲ್ಲ, ಎ ಸಿ ಅವರು ಮತ್ತು ತಹಸೀಲ್ದಾರು ಅವರೆಲ್ಲ ಬಂದು ಇದನ್ನು ತೆರವುಗೊಳಿಸೋಕ್ಕೆ ಏನು ಕೆಲಸ ಮಾಡಬೇಕು, ಏನು ಕಾರ್ಯ ಮಾಡಬೇಕು ಅನ್ನೋ ನೋಡ್ಕೊಂಡು ಬೆಳಿಗ್ಗೆಯಿಂದ ನಮ್ಮ ಪಂಚಾಯತಿ ವತಿಯಿಂದ ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಮೀಡಿಯಾದವ್ರು ಇರ್ಬೋದು, ಎಲ್ಲರೂ ಸೇರ್ಕೊಂಡು ಇದನ್ನ ಕೆಲಸನ ತೆರವುಗೊಳಿಸೋ ಅಂತ ನೀರನ್ನ ಆಚೆ ಹೋಗೋಂಥ ಕೆಲಸನ ಮಾಡ್ತಾ ಇದ್ದೀವಿ. ಹೌದು, ಕೋರಾಗ ಬರುತ್ತೆ. ಹಂಚಿಹಳ್ಳಿ ಪಂಚಾಯತಲ್ಲಿ ಏನೋ ಸಮಸ್ಯೆ ಆಗಿದೆ ಆ ಜನತೆಗೆ. ಈಗ ನಾವು ಸಪರೇಟಾಗಿ ಒಂದು ಕುಚ್ಚಂಗಿ ಅಂತ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಹತ್ರ ನಾವು ಒಂದು 100 ಜನಕ್ಕೆ ತಂಗು ತಾಣವನ್ನು ಮಾಡಿಕೊಡ್ತಾ ಇದ್ದೀವಿ. ಅಲ್ಲಿ ಹಸು ಮತ್ತು ಕರುಗಳನ್ನೆಲ್ಲ ಕಟ್ಟೋಕ್ಕೋಸ್ಕರ ಒಂದು ಜಾಗನ ಕೂಡ ಮಾಡಿಕೊಡ್ತಾ ಇದ್ದೀವಿ. ಊಟ ತಿಂಡಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ.